ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಇವತ್ತಿನ ಕ್ಲಾಸಲ್ಲಿ ನಾವು ಬಣ್ಣದ ಹಕ್ಕಿ ಪದ್ಯನ ಅಭ್ಯಾಸ ಮಾಡೋಣ ಬಣ್ಣದ ಹಕ್ಕಿ ಅಂದರೆ ಗೊತ್ತಲ್ಲ ಬಣ್ಣ ಅಂದ್ರೇ ನಿಮಗೆಲ್ಲ ಗೊತ್ತು ಬಣ್ಣ ಅಂದರೆ ಇಂಗ್ಲಿಷ್ನಲ್ಲಿ ಕಲರ್ ಅಂತ ಕರೀತಾರೆ ಹಕ್ಕಿ ಅಂದರೆ ಹ ಹ ಯಾರ ಲಾವ ಶೇಷ ಅಕ್ಕಿ ಬೇರೆ ಹಕ್ಕಿ ಬೇರೆ ಹಕ್ಕಿ ಅಂದರೆ ಬರ್ಡ್ ಅಂದ್ರೆ ಬಣ್ಣದ ಹಕ್ಕಿ ಅಂದ್ರೆ ಕಲರ್ಫುಲ್ ಬೋರ್ಡ್ ಅಂತ ಇಂಗ್ಲಿಷ್ನಲ್ಲಿ ಈ ಬಣ್ಣದ ಹಕ್ಕಿ ಬಗ್ಗೆ ನಾವು ಯಾವ್ಯಾವ ಹಕ್ಕಿ ಬಣ್ಣದಾಗಿರ್ತವೆ ಒಂದೊಂದು ಹಕ್ಕಿಗಳು ಒಂದೊಂದು ಬಣ್ಣದಿಂದ ಕೂಡಿರ್ತವೆ ಅಲ್ವಾ ಅದರಲ್ಲೂ ನವಿಲು ನವಿಲಲ್ಲಿ ತುಂಬಾ ಚೆನ್ನಾಗಿರುವಂತಹ ಬಣ್ಣ ಇರುತ್ತೆ ಅದರಲ್ಲಿರೋ ಬಣ್ಣ ನವಿಲಿನಲ್ಲಿರುವಂತಹ ಗರಿಯಿಂದನೇ ನವಿಲು ತುಂಬಾ ಆಕರ್ಷಕವಾಗಿ ತುಂಬಾ ಸುಂದರವಾಗಿ ಕಾಣುತ್ತೆ ಇವತ್ತು ನಾವು ಅಂತಹ ಹಕ್ಕಿಗಳ ಬಗ್ಗೆ ನೋಡೋಣ ಇಲ್ಲಿರೋ ಪಿಕ್ಚರ್ಗಳು ಕೊಟ್ಟಿದ್ದಾರೆ ಕೆಲವೊಂದು ಆ ಪಿಕ್ಚರ್ಗಳನ್ನ ಫಸ್ಟ್ ನೀವು ನೋಡಿಬಿಟ್ಟು ನನಗೆ ಯಾವ್ಯಾವ ಪಕ್ಷಿ ಇದ್ದಾವೆ ಅಂತ ಈ ಚಿತ್ರ ನೋಡಿ ಗುರುತಿಸ್ಬೇಕು ಮೊದಲನೇದು ನಾನೇ ಹೇಳ್ತೀನಿ ಈಗ ಗಿಳಿ ಅಥವಾ ಗಿಣಿ ಅಂತೀವಿ ಗಿಳಿ ಎರಡನೇದು ಹುಂಜ ಕೋಳಿ ಮೂರನೇದು ನವಿಲು ಮತ್ತು ನಾಲ್ಕು ಕಾಗೆ ಪಾರಿವಾಳ ಮತ್ತು ಗುಬ್ಬಚ್ಚಿ ಅಲ್ವಾ ಇದಕ್ಕೆಲ್ಲ ನಾವು ನಾವು ಅದರ ಹೆಸ್ರನ್ನ ನಾವು ಇಲ್ಲಿ ಕೆಳಗಡೆ ಬರೀಬೇಕು ಈ ಬಣ್ಣಗಳನ್ನೆಲ್ಲ ಪಕ್ಷ ಸಾರಿ ಈ ಪಕ್ಷಿಗಳನ್ನ ಹೆಸರುಗಳನ್ನ ನಾವು ಕೆಳಗಡೆ ಬರೀಬೇಕು ಈಗ ನಾವು ಇಲ್ಲಿ ಪದ್ಯನ ಓದೋಣ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅಮ್ಮನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಹುಕ್ಕವ ಚುಚ್ಚು ಪುಚ್ಚವ ಇದೆ ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಪದ್ಯನ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಇದರಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ ನೀವೊಂದ್ಸಲ ಓದದ ಮೇಲೆ ಆಮೇಲೆ ನಾನು ಅರ್ಥ ಹೇಳ್ತೀನಿ ಎಲ್ಲರೂ ಹೋಗ್ಬೇಕು ಓಕೆ